ಮಧುಗಿರಿ ಪುರಸಭೆ ವ್ಯಾಪ್ತಿಯಲ್ಲಿ ಕಂದಾಯ ಟ್ರೇಡ್ ಲೈಸೆನ್ಸ್ ಮತ್ತು ಬೀದಿ ಬದಿ ವ್ಯಾಪಾರಿಗಳು ಪರವಾನಿಗೆ ಪಡೆಯದೆ ವ್ಯಾಪಾರ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ತಂಡ ಪಟ್ಟಣದ ಪ್ರತಿಯೊಂದು ಅಂಗಡಿಗಳಿಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿ ಸ್ಥಳದಲ್ಲೇ ಪರವಾನಿಗೆ ನವೀಕರಣ ಮಾಡಿದ ಘಟನೆ ಮಂಗಳವಾರ ನಡೆಯಿತು. ಕೊರೋನಾ ಕಾರಣದಿಂದಾಗಿ ಟ್ರೇಡ್ ಲೈಸೆನ್ಸ್ ನವೀಕರಣವನ್ನು ಕೆಲವು ಅಂಗಡಿಗಳ ಮಾಲೀಕರು ಮಾಡಿಸಿಕೊಂಡಿರದ ಕಾರಣ ಸ್ಥಳದಲ್ಲೇ ಪರಿಶೀಲನೆ ನಡೆಸಿ ಪರವಾನಿಗೆ ಆದೇಶವನ್ನು ಮುಖ್ಯಾಧಿಕಾರಿ ನೀಡಿದರು. ದಿನಸಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುವವರ ವಿರುದ್ಧ ಸ್ಥಳದಲ್ಲೇ ಕ್ರಮ ಕೈಗೊಂಡು ದಂಡವನ್ನು ಹಾಕಲಾಯಿತು. ಪಟ್ಟಣದಲ್ಲಿರುವ ಬಹುತೇಕ ಮೊಬೈಲ್ ಅಂಗಡಿಯವರು ಟ್ರೇಡ್ ಲೈಸೆನ್ಸ್ ಪಡೆಯುವಂತೆ ಸಾಕಷ್ಟು ಬಾರಿ ಸೂಚನೆ ನೀಡಿದರೂ ಲೈಸೆನ್ಸ್ ಪಡೆದಿಲ್ಲ ಅಂದಾಗ ಮುಖ್ಯ ಅಧಿಕಾರಿಗಳು ಅಂತಹ ಅಂಗಡಿಗಳನ್ನು ಮುಚ್ಚಿಸಿ ಎಂದರು. ರಿಯಲ್ಮಿ ಸಂಗೀತ ಮೊಬೈಲ್ಸ್ ಮಾಲೀಕರಿಗೆ ನೋಟಿಸ್ ನೀಡಿದೆ. ಅವರು ಟ್ರೇಡ್ ಲೈಸೆನ್ಸ್ ಪಡೆದಿಲ್ಲ ಎಂದು ತಿಳಿಸಿದರು. ಈ ವೇಳೆ ಕಂದಾಯ ತನಿಖಾಧಿಕಾರಿಗಳು ಆರೋಗ್ಯ ಶಾಖೆಯವರು ಮತ್ತು ಸಿಬ್ಬಂದಿ ಇದ್ದರು. ಇದೇ ವೇಳೆ ಪಟ್ಟಣದ ರಾಮಕೃಷ್ಣ ಆಶ್ರಮದ ಸಮೀಪ ಪುರಸಭೆ ಅಧಿಕಾರಿಗಳು ತೆರಳಿದಾಗ ನಿರ್ಮಲಾನಂದ ಸ್ವಾಮೀಜಿ ನಮ್ಮ ಆಶ್ರಮದ ಮುಂಭಾಗದಲ್ಲಿ ಚರಂಡಿ ಕಾಮಗಾರಿ ಮಾಡಿಲ್ಲ ಮತ್ತು ಒಳಚರಂಡಿ ಕಾಮಗಾರಿ ಮಾಡುವಾಗ ಸಮರ್ಪಕವಾಗಿ ಮಣ್ಣನ್ನು ಎತ್ತದೆ ಇರುವುದರಿಂದ ಧೂಳು ರಸ್ತೆಗಳಲ್ಲಿ ಹರಿದಾಡ್ತಿದೆ. ಇದರಿಂದ ನಾಗರಿಕರಿಗೆ ರೋಗ ಹರಡುತ್ತಿದೆ. ಇದರ ಬಗ್ಗೆ ಪುರಸಭೆ ಮುಖ್ಯ ಅಧಿಕಾರಿಗಳನ್ನು ಕೇಳಿದರೆ ಹೆಲ್ತ್ ಇನ್ಸ್ಪೆಕ್ಟರ್ ಅನ್ನು ಕೇಳಿ, ಅವರನ್ನು ಕೇಳಿದರೆ ಇಂಜಿನಿಯರ್ ಅನ್ನು ಕೇಳಿ ಎಂದು ಉತ್ತರಿಸುತ್ತಾರೆ. ಅಲ್ಲದೆ ಎಂಜಿಎಂ ಶಾಲಾ ಮುಂಭಾಗದಲ್ಲಿ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರು ತರಕಾರಿ ಹಣ್ಣು ಹಂಪಲು ಮಾರಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಪುರಸಭೆ ಅಧಿಕಾರಿಗಳು ತಿಂಗಳಗಟ್ಟಲೆ ಚರಂಡಿ ಕಾಮಗಾರಿ ಮಾಡುವ ನೆಪದಲ್ಲಿ ವ್ಯಾಪಾರಸ್ಥರಿಗೆ ತೊಂದರೆ ಉಂಟು ಮಾಡಿದ್ದಾರೆ ಎಂದು ನಿರ್ಮಲಾನಂದ ಸ್ವಾಮೀಜಿ ಅಧಿಕಾರಿಗಳ ವಿರುದ್ಧ ಗರಂ ಆದರು. ಇದೇ ವೇಳೆ ಪತ್ರಕರ್ತರೊಬ್ಬರು ಯುಜಿಡಿ ಕಳಪೆ ಕಾಮಗಾರಿ ಬಗ್ಗೆ ಶಾಸಕರಿಗೆ ಏನು ಹೇಳಲು ಬಯಸುತ್ತೀರಾ ಎಂದು ನಿರ್ಮಲಾನಂದ ಸ್ವಾಮೀಜಿಗೆ ಪ್ರಶ್ನಿಸಿದರೆ ಸ್ವಾಮೀಜಿ ಉತ್ತರಿಸಿದ್ದು ಅವನು ಒಬ್ಬ ಓಪ್ಲಸ್ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾರು ಹೇಳೋದು ಕೇಳೋರಿಲ್ಲ ನೀವು ಪುರಸಭೆ ಅವ್ರಿಗೆ ಈ ಮಂಡಿ ಹೇಳ್ತಾರೆ ಅವತ್ತು ನಾವು ಎಷ್ಟೆಲ್ಲ ಆಚೆ ಹಾಕ್ತಿದ್ದೀವಿ ದುಡ್ಕೊಟ್ಟು ಅಂಗಡಿಯವ್ರು ಎಂತ ಅಂತೀರ ಒಂದು ಮಂಡಿದೆ ಇಲ್ಲಿ ಜನ ದುಡ್ಡು ಕೊಡ್ತಾನೆ ಅವಾಗ ಹೋಗಿ ನಿಲ್ತಾನೆ ನೋಡಿ ಕರ್ತಿ ಅವ್ರದ ಇಂಜಿನಿಯರ್ ಕೇಳ್ಬೇಕು ಇಂಜಿನಿಯರ್ ಅವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳೋದ ಯಾರ ಪಾಪ ಬಡ ಬಡ ವ್ಯಕ್ತಿಗಳನ್ನ ಗೊತ್ತಿರ ಬಣ ಬಿಡಕ್ಕೆ ಆಯ್ಕೊಂಡು ತಿನ್ಕೊಂಡ್ ಹೆಂಗ ಬದುಕ್ತಾ ಇರ್ತಾರೆ ಪಾಪ ಅವರು ಕರ್ಸಿಯಾ ಇಂಜಿನಿಯರ್ ಇಲ್ಲಿ ಅದನ್ನ ಕೇಳಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ಕೇಳಿ ಅಂತಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಅವ್ರು ಕೇಳಿ ಅಂತಾರೆ. ಸಾಯಂಕಾಲದ ಹೋಗ್ಬೇಕಾದ್ರೆ 40 ರೂಪಾಯಿಗೆ ಈ ಕಣ ಹೆಂಡತಿ ಮಕ್ಕಳಿಗೆ ಹಾಕ್ತಾರೆ. ಅವ್ರ ಮೇಲೆ ಬಂದಿದ್ದಿರಲ್ಲ ಚೀಫ್ ಆಫೀಸರ್ ಇಂದ ಎಲ್ಲರೂ ಬಾಣ ಬಿಡಕ್ಕೆ ಬಿಡಿ ನೋಡೋಣ ದೊಡ್ಡ ದೊಡ್ಡ ಕುಳುಗಳ ಮೇಲೆ ಅವರೊಬ್ರು ಓ ಪ್ಲಸ್ ಫೆಲೋ ಏನ್ ಸಮಸ್ಯೆ ರೀ ಇಲ್ಲಿ ನೋಡ್ರಿ ಮಣ್ಣು ಎತ್ತಿ ಎಷ್ಟು ದಿವಸ ಆಗಿದೆ ಇಲ್ಲಿ ಇಲ್ಲಿ ಅಳ್ಳ ಇಷ್ಟಗಳ ಓಪನ್ ಮಾಡಿ ಬಿಟ್ಟಿದ್ದಾರೆ. ಕೇಳಿದ್ರೆ ಚೀಫ್ ಆಫೀಸರ್ ಕೇಳಿದ್ರೆ ಇಂಜಿನಿಯರ್ ಹೇಳಿ ಅಂತಾರೆ, ಇಂಜಿನಿಯರ್ ಹೇಳಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿ ಅಂತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿದ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಾರೆ. ಯಾರು ಕೇಳಬೇಕು ಜನ ನೋಡಿದ್ದೀರ ಈ ರಸ್ತೆ ಅವಸ್ಥೆ ಏನಾಗಿದೆ ಅಂತ. ಎಂ ಜಿ ಎಂ ಸ್ಕೂಲ್ ಇದೆ ಇಲ್ಲಿ ಪಕ್ಕದಲ್ಲಿ, ಮಹಿಳಾ ಸಮಾಜ ಇದೆ, ಧೂಳು ಎಷ್ಟೇದಾಗುತ್ತೆ ಗೊತ್ತಾ? ಬಾಯಿ ಬಡ್ಕೊಂಡ್ರು ಕೇಳಲ್ಲ. ಎಆರ್ಸಿ ಪ್ರೈವೇಟ್ ಲಿಮಿಟೆಡ್ ವಿ ಆರ್ ಹೈರಿಂಗ್ ಡಿಯರ್ ಆಲ್ ವಿ ಹ್ಯಾವ್ ಓಪನಿಂಗ್ಸ್ ಫಾರ್ ಟೆಲಿಕಾಲರ್ಸ್ ಪೊಸಿಷನ್ 0 to 2 years ಎಕ್ಸ್ಪೀರಿಯನ್ಸ್ ಎನಿ ಎಜುಕೇಶನ್ ಕ್ಯಾನ್ ಅಪ್ಲೈ ಜೆಂಡರ್ ಮೇಲ್ ಅಂಡ್ ಫಿಮೇಲ್ ಸ್ಕಿಲ್ಸ್ ರಿಸಲ್ಟ್ಸ್ ಡ್ರಿವನ್ ಪರ್ಸಿಸ್ಟೆನ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಕಸ್ಟಮರ್ ಸರ್ವಿಸ್ ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ನೀಡ್ಸ್ ಪ್ರಾಸ್ಪೆಕ್ಟಿಂಗ್ ಸ್ಕಿಲ್ಸ್ ಮೋಟಿವೇಶನ್ ಫಾರ್ ಸೇಲ್ಸ್ ಹ್ಯಾಂಡಲ್ಸ್ ರಿಜೆಕ್ಷನ್ ಪ್ರೊಫೆಷನಲಿಸಮ್ ಅಂಡ್ ಕಮ್ಯುನಿಕೇಶನ್ಸ್ ಆಕ್ಸಿಡೆಂಟ್ ರಿಲೀಫ್ ಕೇರ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 38 ಚಂದ್ರೋದಯ ಫಸ್ಟ್ ಫ್ಲೋರ್ ಅಂತರಾಸನಹಳ್ಳಿ ಮಧುಗಿರಿ ಮೇನ್ ರೋಡ್ ತುಮಕೂರು 5721
1106, phone 6366435598, 9606665688. ARC Private Limited, help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ.